ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆಲ್ಲರಿಗೂ ಕೇಳ್ತಾ ಇದೆ ಎಂಬುದಾಗಿ ನಾನು ನಂಬುತ್ತೇನೆ. ಕೇಳ್ತಾ ಇಲ್ಲ ಬ್ರದರ್? ಓಕೆ. ಈ ರಾತ್ರಿಯ ಸಮಯದಲ್ಲಿಯೂ ಸಹ ನಾವೆಲ್ಲರೂ ಹೀಗೆ ಒಟ್ಟಾಗಿ ಈ ಮಾಧ್ಯಮದ ಮುಖಾಂತರವಾಗಿ ದೇವರ ಸನ್ನಿಧಾನದಲ್ಲಿ ಕೂಡಿ ಬರುವ ಹಾಗೆ ಕರ್ತನು ತಾನೇ ನಮ್ಮನ್ನು ನಡೆಸಿದ್ದಾರೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸುವರಾಗಿರೋಣ. ಇವತ್ತು ಮುಂಜಾನೆ ನಾವೆಲ್ಲರೂ ವಿವಿಧ ಸ್ಥಳಗಳಲ್ಲಿ ನಮ್ಮ ಕರ್ತನನ್ನು ಆರಾಧಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಿದನು. ಅದಕ್ಕಾಗಿಯೂ ದೇವರಿಗೆ ಸ್ತೋತ್ರ ಸಲ್ಲಿಸುವನಾಗಿದ್ದೇನೆ. ಈ ರಾತ್ರಿಯು ಮತ್ತೊಮ್ಮೆ ನಾವು ವಾಕ್ಯದ ಧ್ಯಾನಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಕೂಡಿರುವಾಗ ನಾವೆಲ್ಲರೂ ಪ್ರಾರ್ಥನೆಯೊಡನೆ ದೇವರ ಸನ್ನಿಧಾನದಲ್ಲಿ ಕೂತಿರೋಣ. ದೇವರಾತ್ಮರು ತಾನೇ ನಮ್ಮೊಂದಿಗೆ ಮಾತನಾಡಲಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನ ದಿವಸ ನಾವು ಕಲಿಯಲಿಕ್ಕೆ ಪ್ರಾರಂಭಿಸಿದಂತ ವಿಷಯ ದೈವಶಾಸ್ತ್ರ ಎಂಬುದು, ಥಿಯಾಲಜಿ, ದೇವರ ಕುರಿತಾದಂತ ಸತ್ಯ ಸಂಗತಿಗಳು. ನಾವು ನನ್ನ ದಿವಸ ಯೋಜನೆ ಮಾಡುತ್ತಾ ಬಂದ ಹಾಗೆ ಅದು ನಮಗೆ ದೇವರ ವಾಕ್ಯದಿಂದ ಅಲ್ಲದೆ ಬೇರೆ ಯಾವ ರೀತಿಯಲ್ಲಿಯೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇಟ್ ಇಸ್ ಓನ್ಲಿ ಥ್ರೂ ಗಾಡ್ಸ್ ವರ್ಡ್ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಗಾಡ್. ದೇವರ ಕುರಿತಾಗಿ ದೇವರು ತಾನೇ ತಿಳಿಯಪಡಿಸದೆ ದೇವರ ಕುರಿತಾಗಿ ತಿಳಿದುಕೊಳ್ಳಿಕ್ಕೆ ನಮಗೆ ಬೇರೆ ಮಾರ್ಗವಿಲ್ಲ. ದೇವರ ಕುರಿತಾಗಿ ದೇವರು ತನ್ನ ವಚನದ ಮುಖಾಂತರವಾಗಿ ನಮಗೆ ತಿಳಿಯಪಡಿಸಿದ್ದಾರೆ ಎಂಬುದನ್ನು ನನ್ನ ದಿವಸ ನಾವು ನೋಡುತ್ತಾ ಬಂದೆವು. ನಮ್ಮ ದೇವರ ಕುರಿತಾಗಿ ನಾವು ನೋಡುವಾಗ ನಮ್ಮ ದೇವರು ವೈಯಕ್ತಿಕವಾಗಿ ನಮ್ಮೊಂದಿಗೆ ಸಂಬಂಧ ಬೆಳೆಸಬೇಕೆಂಬುದಾಗಿ ಇಷ್ಟಪಡುವಂತ ದೇವರಾಗಿದ್ದಾರೆ. ಅವರ್ ಗಾಡ್ ಇಸ್ ಅ ಪರ್ಸನಲ್ ಗಾಡ್. ಅದು ಮಾತ್ರವಲ್ಲ, ಈ ವೈಯಕ್ತಿಕವಾಗಿ ನಮ್ಮೊಂದಿಗೆ ದೇವರು ಸಂಬಂಧ ಬೆಳೆಸಬೇಕೆಂಬುದಾಗಿ ಇಚ್ಛಿಸುವಂತ ದೇವರಾಗಿದ್ದಾರೆ. ಅವರ್ ಗಾಡ್ ಇಸ್ ಅ ಗಾಡ್ ಹೂ ಡಿಸೈಡ್ಸ್ ಟು ಹ್ಯಾವ್ ರಿಲೇಶನ್ಶಿಪ್ ವಿತ್ ಅಸ್. ಆ ರೀತಿಯಲ್ಲಿ ನಮ್ಮ ದೇವರ ಕುರಿತಾಗಿ ನಾವು ಚಿಂತಿಸುವಾಗ ಅನೇಕರು ಚಿಂತಿಸುವ ಹಾಗೆ ನಮ್ಮ ದೇವರು ಒಂದು ಶಕ್ತಿ ಅಲ್ಲ. ಅವರ್ ಗಾಡ್ ಇಸ್ ನಾಟ್ ಮಿಯರ್ ಎ ಪವರ್, ಮತ್ತು ಒಬ್ಬ ವ್ಯಕ್ತಿಯಾಗಿದ್ದಾನೆ. ಅವರ್ ಗಾಡ್ ಇಸ್ ಎ ಪರ್ಸನ್. ಆದ್ದರಿಂದ ಈ ವ್ಯಕ್ತಿಯಾದ ದೇವರೊಂದಿಗೆ ನನಗೂ ನಿಮಗೂ ಸಂಬಂಧ ಬೆಳೆಸಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನನ್ನ ದಿವಸ ನೋಡುತ್ತಾ ಬಂದೆವು. ಅದರಲ್ಲಿ ನನ್ನ ದಿವಸ ನೋಡಿದೇನೆಂದ್ರೆ ನಮ್ಮ ದೇವರು ತನ್ನನ್ನೇ ಬಯಲ್ಪಡಿಸಿದ್ದಾರೆ. ಹಿ ಹ್ಯಾಸ್ ರಿವೀಲ್ ಹಿಮ್ಸೆಲ್ಫ್. ಹೇಗೆ ದೇವರ ಪ್ರಕಟಣೆ ಎಂಬುದಾಗಿ ಕೂಡ ನನ್ನ ದಿವಸ ನಾವು ಸ್ವಲ್ಪ ಸಮಯ ಧ್ಯಾನಿಸುವಂತೆ ದೇವರು ನಮ್ಮನ್ನು ಸಹಾಯಿಸಿದರು. ಮೊದಲನೇದಾಗಿ ದೇವರು ತನ್ನನ್ನು ತಿಳಿಯಪಡಿಸಿರುವುದು ಸೃಷ್ಟಿಯ ಮುಖಾಂತರವಾಗಿ ಎಂಬುದಾಗಿ ನಾವು ನೋಡುತ್ತಾ ಬಂದೆವು. ಇಟ್ ಇಸ್ ಥ್ರೂ ಹಿಸ್ ಕ್ರಿಯೇಷನ್ ದಟ್ ಗಾಡ್ ಹ್ಯಾಸ್ ರಿವೀಲ್ಡ್ ಹಿಮ್ಸೆಲ್ಫ್. ದೇವರ ಸೃಷ್ಟಿಯನ್ನು ನಾವು ನೋಡುವಾಗ, ವಿಶೇಷವಾಗಿ ಪ್ರಪಂಚವನ್ನು ನಾವು ನೋಡುವಾಗ, ಈ ಪ್ರಪಂಚ ನಮಗೆ ತಿಳಿಯಪಡಿಸುವ ಸತ್ಯವೇನೆಂದರೆ ಇದನ್ನು ಕ್ರಮಪಡಿಸಿರುವಂತ ಒಬ್ಬ ದೇವರಿದ್ದಾರೆ. ಅದು ತಾನೇ ಸೃಷ್ಟಿಯಾದದಲ್ಲ ಎಂಬುದಾಗಿ ನಮ್ಗೆ ಗೊತ್ತಿದೆ. ಇದನ್ನು ಸರಿಯಾಗಿ ಡಿಸೈನ್ ಮಾಡಿರುವಂತ ಒಬ್ಬ ಡಿಸೈನರ್ ಇದ್ದಾರೆ. ದೇರ್ ಇಸ್ ಎ ಪರ್ಸನ್ ಹೂ ಡಿಸೈನ್ಡ್ ಇಟ್. ಅದನ್ನು ಕ್ರಮಪಡಿಸಿರುವಂತ ಆ ಡಿಸೈನರ್ ಬೇರೆ ಯಾರು ಅಲ್ಲ, ದೇವರು ತಾನೇ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕಾಧಾರವಾಗಿ ಕೆಲವು ವಾಕ್ಯಗಳನ್ನು ನನ್ನ ದಿವಸ ನಾವು ದೇವರ ವಾಕ್ಯದಿಂದ ಓದುತ್ತಾ ಬಂದೆವು. ಅದು ಮಾತ್ರವಲ್ಲ, ದೇವರು ತನ್ನನ್ನೇ ಪ್ರಕಟಪಡಿಸಿರುವಂತ ಎರಡನೇ ಮಾಧ್ಯಮ ನನ್ನ ದಿವಸ ನಾವು ನೋಡುತ್ತಾ ಬಂದ ಹಾಗೆ ದೇವರ ವಾಕ್ಯ ಎಂಬುದಾಗಿ ನಾವು ನೋಡುತ್ತಾ ಬಂದೆವು. ಫಸ್ಟ್ ರೆವಲೇಷನ್ ಈಸ್ ಥ್ರೂ ದ ಕ್ರಿಯೇಷನ್. Second revelation is through his word. Devara vakya devarannu namage vyaktavagi tiliyapadisuvadagide embadannu kuda nanne divasa naavu nodutha bandevu. Adakke kelavu vakyagalannu
ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಹೇಗೆ ತನ್ನನ್ನು ತಿಳಿಯಪಡಿಸಿದ್ದಾರೆ ಅದರ ಕುರಿತಾಗಿ ನಾವು ಇವತ್ತು ಕೆಲವು ವಾಕ್ಯಗಳನ್ನು ಮೊದಲನೇದಾಗಿ ಓದಿಕೊಳ್ಳೋಣ. ನಾವು 145ನೇ ಕೀರ್ತನೆ, ಸಾಮ್ಸ್ 145, 145ನೇ ಕೀರ್ತನೆಯ 3ನೇ ವಾಕ್ಯವನ್ನು ಓದಿಕೊಳ್ಳೋಣ. ವರ್ಸ್ 3, ಯಹೋವನು ಮಹೋನ್ನತನು ಮಹಾಸ್ತುತಿ ಪಾತ್ರನು ಆಗಿದ್ದಾನೆ, ಆತನ ಮಹತ್ವ ಅಪಾರವಾದದ್ದು. ಗಾಡ್ ಇಸ್ ಗ್ರೇಟ್, ಗ್ರೇಟ್ನೆಸ್ ಈಸ್ ಅನ್ಸರ್ಚಬಲ್. ದೇವರ ಆ ಮಹತ್ವ, ದೇವರ ಮಹಿಮೆ, ಅದು ನಮ್ಮ ಪರಿಮಿತವಾದಂತ ಮಿತಿಯಾದಂತ ನಮ್ಮ ಜ್ಞಾನದಲ್ಲಿ ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಿಲ್ಲ. ನಾನು ನೀವು ಈ ದೇವರನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನಮ್ಮ ಮಿತಿಯಾದಂತ ನಮ್ಮ ಜ್ಞಾನದಲ್ಲಿ ಆಗಿದೆ. ಇಟ್ ಈಸ್ ಇನ್ ಅವರ್ ಲಿಮಿಟೆಡ್ ನಾಲೆಜ್ ದಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿಸ್ ಗಾಡ್. ನಮಗೆ ದೇವರ ಕುರಿತಾದಂತ ಸಂಪೂರ್ಣವಾದಂತ ತಿಳುವಳಿಕೆ ಇದೆ ಎಂಬುದಾಗಿ ಯಾರಿಗೂ ಹೇಳಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಮ್ಮ ಆ ಮಿತಿಯಾದಂತ ಅರಿವಿನಲ್ಲಿ ಈ ದೇವರನ್ನು ಅಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ಳುತ್ತೇವೆ. ಮತ್ತು ಅದೇ 147ನೇ ಕೀರ್ತನೆ, ಸಾಮ್ಸ್ 147, ಅದರ 5ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 147ನೇ ಕೀರ್ತನೆ, ಅದರ 5ನೇ ವಾಕ್ಯ, ನಮ್ಮ ಕರ್ತನು ದೊಡ್ಡವನು, ಪರಾಕ್ರಮಿಯು ಆಗಿದ್ದಾನೆ, ಆತನ ಜ್ಞಾನವು ಅಪರಿಮಿತವಾಗಿದೆ. ನಮ್ಮ ದೇವರ ಕುರಿತಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವಂತ ಸತ್ಯಗಳನ್ನು ನೋಡಿರಿ. ಇಲ್ಲಿ ಕೀರ್ತನೆಗಾರನು ಬರೆಯುತ್ತಿದ್ದಾನೆ, ನಮ್ಮ ದೇವರು ದೊಡ್ಡವನಾಗಿದ್ದಾನೆ, ಅವರ್ ಗಾಡ್ ಇಸ್ ಗ್ರೇಟ್. ಅದು ಮಾತ್ರವಲ್ಲ, ಆತನು ಪರಾಕ್ರಮಿಯಾದಂತ ದೇವರಾಗಿದ್ದಾರೆ. ಈಸ್ ಎ ಗಾಡ್ ಹೂ ಇಸ್ ಮೈಟಿ ಇನ್ ಇಸ್ ಡೀಡ್. ಆತನು ಪರಾಕ್ರಮಿಯಾದಂತ ದೇವರು. ಅದು ಮಾತ್ರವಲ್ಲ, ಆತನ ಜ್ಞಾನವು ಅಪರಿಮಿತವಾಗಿದೆ. ವಿ ಕಾಂಟ್ ಥಿಂಕ್ ಅಬೌಟ್ ಹಿಸ್ ವಿಸ್ಡಮ್. ದೇವರ ಜ್ಞಾನದ ಕುರಿತಾಗಿ ನಮಗೆ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಹಾಗೆ ನಾವು ನೋಡುವಾಗ ದೇವರಿಗೆ ಅಪಾರವಾದಂತ ಜ್ಞಾನವಿದೆ ಎಂಬುದಾಗಿ ನಾವು ದೇವರ ವಾಕ್ಯದಿಂದ ತಿಳಿಯುವರಾಗಿದ್ದೇವೆ. 139ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನಾದಂತ ದಾವಿದನು ಬರೆಯುತ್ತಿದ್ದಾನೆ. 139ನೇ ಕೀರ್ತನೆ, ಸಾಮ್ಸ್ 139, 139, ಅದರ 6ನೇ ವಚನ ನೋಡ್ರಿ, ವರ್ಸ್ 6, ಇಂದ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ, ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ಈ ದೇವರ ಜ್ಞಾನದ ಕುರಿತಾಗಿ ಕೀರ್ತನೆಗಾರನು ಹೇಳುತ್ತಿದೆ, ಈ ದೇವರ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಇದು ತಿಳ್ಕೊಳ್ಳಿಕ್ಕೆ ನನಗೆ ಅಸಾಧ್ಯ, ಅದು ಅದ್ಭುತಕರವಾಗಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಿದೆ. ಅದೇ 139ನೇ ಕೀರ್ತನೆಯ 17ನೇ ವಚನವು ಕೂಡ ನಾವು ಓದಿಕೊಳ್ಳೋಣ, 17, ದೇವರೇ ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಇಲ್ಲಿ ಆತನು ಹೇಳುತ್ತಿದೆ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ. ದೇವರ ಸಂಕಲ್ಪಗಳು, ಅದು ನಾವು ನಮ್ಮ ಎಣಿಕೆಯಲ್ಲಿ, ನಮ್ಮ ನಮ್ಮ ತಿಳುವಳಿಕೆಯಲ್ಲಿ ಅದನ್ನು ಮಿತಿಪಡಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಅಷ್ಟು ಮಾತ್ರ ಅಪಾರವಾದಂತ ಜ್ಞಾನವಿರುವಂತ ದೇವರಾಗಿದ್ದಾರೆ ನಮ್ಮ ದೇವರು ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಿದೆ. ಅದರ ಕುರಿತಾಗಿ ಪೌಲನು ಹೇಳುವುದನ್ನು ನೋಡಿ, ನಾವು ರೋಮಾ ಪತ್ರಿಕೆಯ 11ನೇ ಅಧ್ಯಾಯ, ರೋಮನ್ ಚಾಪ್ಟರ್ 11, ರೋಮಾ ಪತ್ರಿಕೆ 11ನೇ ಅಧ್ಯಾಯದ 33ನೇ ವಚನ, ವರ್ಸ್ 33, 33ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಿದೆ, ಅಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು
ಕಂಡುಹಿಡಿಯೋದಕ್ಕೆ ಎಷ್ಟೋ ಅಸಾಧ್ಯ. ಇಲ್ಲಿ ಪೌಲನು ಈ ದೇವರ ಕುರಿತಾಗಿ ಸಂಕ್ಷಿಪ್ತವಾಗಿ ಆತನು ಹೀಗೆ ಹೇಳುತ್ತಿದ್ದಾನೆ, ಆ ದೇವರ ಐಶ್ವರ್ಯ, ಆತನ ಜ್ಞಾನ, ಆತನ ವಿವೇಕ ಅದು ಎಷ್ಟೋ ಅಗಾಧವಾಗಿದೆ, ಎಷ್ಟೋ ಆಳವಾಗಿದೆ. ಅದನ್ನು ತಿಳ್ಕೊಳ್ಳಿಕ್ಕೆ ಯಾರಿಗೆ ಸಾಧ್ಯ? ಓ ದೇವರ ಆ ಅಪಾರವಾದಂತ ಆಳವಾದಂತ ಮಿತಿ ಇಲ್ಲದ ಆ ವಿವೇಕ ಜ್ಞಾನಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಅದು ಮಾತ್ರವಲ್ಲ, ಆ ದೇವರು ತಾನೇ ಅದರ ಕುರಿತಾಗಿ ಹೇಳುವುದನ್ನು ಆ ಯೆಶಾಯನು ಹೇಳುತ್ತಿದೆ. ದೇವರು ತನ್ನ ಕುರಿತಾಗಿ ಹೇಳುವುದನ್ನು ಯೆಶಾಯನು ಹೇಳುವಾಗ ಯೆಶಾಯನ ಗ್ರಂಥ ಅದರ 55ನೇ ಅಧ್ಯಾಯ ಯೆಶಾಯ 55 ಚಾಪ್ಟರ್ 55 ಅದರ 9ನೇ ವಾಕ್ಯ ವರ್ಸ್ 9, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಂದ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಎಷ್ಟೋ ಉನ್ನತವಾಗಿದೆ. ದೇವರು ತನ್ನ ಕುರಿತಾಗಿ ಆತನು ಹೇಳುತ್ತಿದೆ, ನಿಮ್ಮ ಆಲೋಚನೆಗಳಲ್ಲ ನನ್ನ ಆಲೋಚನೆಗಳು. ಅದು ಮಾತ್ರವಲ್ಲ, ನಿಮ್ಮ ಮಾರ್ಗಗಳಲ್ಲ ನನ್ನ ಮಾರ್ಗಗಳು. ದೇವರ ಮಾರ್ಗ, ದೇವರ ಆಲೋಚನೆಗಳು ನಮ್ಮ ಮಾರ್ಗಕ್ಕಿಂತಲೂ ನಮ್ಮ ಆಲೋಚನೆಗಳಿಗಿಂತಲೂ ವ್ಯತ್ಯಸ್ತವಾಗಿದೆ. ಅದು ನಮಗಿಂತ, ನಮ್ಮ ಆಲೋಚನೆಗಳಿಗಿಂತ, ನಮ್ಮ ಮಾರ್ಗಗಳಿಂದ ಉನ್ನತವಾಗಿದೆ ಎಂಬುದಾಗಿ ದೇವರು ತಾನೇ ಹೇಳುತ್ತಿದೆ ತನ್ನ ಕುರಿತಾಗಿ. ಗಾಡ್ ಹಿಮ್ಸೆಲ್ಫ್ ಸೇಸ್ ಅಬೌಟ್ ಹಿಮ್ಸೆಲ್ಫ್. ಅದು ದೇವರು ತಾನೇ ಹೇಳುವಾಗ ಅದರ ಔನ್ನತ್ಯ, ಅದರ ಗಂಭೀರ ಎಷ್ಟು ಮಾತ್ರ ಎಂಬುದಾಗಿ ಅದರಿಂದ ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯ. ಮತ್ತು ಯೋಬನ ಗ್ರಂಥದಲ್ಲಿ ದೇವರ ಕುರಿತಾಗಿ ಯೋಬನ ಹೇಳುವುದನ್ನು ನೋಡಿ. ಆ ಯೋಬನ ಪುಸ್ತಕ ಜಾಬ್ ಚಾಪ್ಟರ್ 11, ಯೋಬನ ಪುಸ್ತಕ 11ನೇ ಅಧ್ಯಾಯ, 11ನೇ ಅಧ್ಯಾಯದ 7-9 ವಚನದವರೆಗೆ, ವರ್ಸಸ್ 7-9. ಆದರೆ ವರ್ಸಸ್ 7-9, ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯ ಸರ್ವಶಕ್ತನನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದು. ಅಹಾ, ಆತನ ಜ್ಞಾನವು ಆಕಾಶದ ಹಾಗೆ ಉನ್ನತವಾಗಿದೆ. ನೀನು ಮಾಡುವುದೇನು ಪಾದಾಳಕ್ಕಿಂತ ಆಳವಾಗಿದೆ. ನೀನು ತಿಳುಕೊಳ್ಳುವುದೇನು? ಅದರ ಅಳತೆಯು ಭೂಮಿಯಿಂದಲೂ ಉದ್ದವಾಗಿದೆ, ಸಮುದ್ರಕ್ಕಿಂತಲೂ ಅಗಲವಾಗಿದೆ. ಆ ದೇವರ ಕುರಿತಾಗಿ ನಾವಿಲ್ಲಿ ಮತ್ತೆ ನೋಡುವರಾಗಿದ್ದೇವೆ. ಇಲ್ಲಿ ಯೋಬನ ಗ್ರಂಥದಲ್ಲಿ ನಾವು ಓದುವುದೇನೆಂದರೆ, ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯ. ಆ ದೇವರ ಅಗಾಧಗಳನ್ನು, ದೇವರ ಹೃದಯದಲ್ಲಿರುವಂತ ಆಲೋಚನೆಗಳನ್ನು ನಮಗೆ ಕಂಡುಕೊಳ್ಳಲಿಕ್ಕೆ, ಅದನ್ನು ಗ್ರಹಿಸಿಕೊಳ್ಳಲಿಕ್ಕೆ, ತಿಳಿದುಕೊಳ್ಳಲಿಕ್ಕೆ ನಮಗೆ ಅಸಾಧ್ಯ. ಓ, ಆತನಷ್ಟು ಉನ್ನತವಾದಂತ ದೇವರಾಗಿದ್ದಾನೆ ಎಂಬುದಾಗಿ ಚಿಂತಿಸಿರಿ. ಅವಾಗ ದೇವರ ಜ್ಞಾನ, ದೇವರ ವಿವೇಕ, ಆತನ ಆಲೋಚನೆಗಳು, ಆತನ ಮಾರ್ಗಗಳು ನಮ್ಮದಲ್ಲ. ನಮ್ಮ ಮಾರ್ಗಗಳಿಗಿಂತಲೂ, ನಮ್ಮ ಆಲೋಚನೆಗಳಿಂದಲೂ ದೇವರ ಮಾರ್ಗಗಳು, ಆತನ ಆಲೋಚನೆಗಳು ಉನ್ನತವಾದದಾಗಿದೆ ಎಂಬುದನ್ನು ನಾವಿಲ್ಲಿ ನೋಡುತ್ತದೆ. ಆತನ ಜ್ಞಾನವು ಅಪರಿಮಿತವಾದದಾಗಿದೆ, ಅದು ಸಮುದ್ರಕ್ಕಿಂತಲೂ ಆಳವಾದದಾಗಿದೆ, ಆಕಾಶಕ್ಕಿಂತಲೂ ಎತ್ತರವಾದದಾಗಿದೆ ಎಂಬುದಾಗಿ ನಾವಿಲ್ಲಿ ನೋಡುವರಾಗಿದ್ದೇವೆ. ಆಗ ಪ್ರಿಯರೇ, ದೇವರು ತನ್ನನ್ನೇ ಪ್ರಕಟಪಡಿಸಿದ್ದಾನೆ ಪ್ರಪಂಚದ ಮುಖಾಂತರವಾಗಿ, ಸೃಷ್ಟಿಯ ಮುಖಾಂತರವಾಗಿ. ದೇವರನ್ನು, ಇರುವಾತನಾದ ದೇವರನ್ನು ಈ ಸೃಷ್ಟಿಯ ಮುಖಾಂತರವಾಗಿ ನಾವು ನೋಡುವರಾಗಿದ್ದೇವೆ. ದೇವರ ವಾಕ್ಯದ ಮುಖಾಂತರವಾಗಿ, ದೇವರ ವಚನದ ಮುಖಾಂತರವಾಗಿ ದೇವರ ಕುರಿತಾದಂತ ಅರಿವು, ತಿಳುವಳಿಕೆ ನಮಗೆ ಸಿಕ್ಕುತ್ತದೆ. ಮತ್ತು ಮೂರನೇದಾಗಿ, ದೇವರ ಆ ಪ್ರಗಟನೆ ನಾವು ಕಾಣುವುದು ಆತನ ಕುಮಾರನ ಮುಖಾಂತರವಾಗಿ. ದೇವರು ತನ್ನನ್ನೇ ಪ್ರಕಟಪಡಿಸಿರುವಂತ ಮೂರನೇ ವಿಧಾನ ತನ್ನ ಮಗನಾದ ಯೇಸುಕ್ರಿಸ್ತನ ಮುಖಾಂತರವಾಗಿ. ನಮಗೆಲ್ಲರಿಗೂ ತುಂಬಾ ಪರಿಚಯವಿರುವಂತ ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. ಯೋಹಾನ ಸುವಾರ್ತೆ ಅದರ 1ನೇ ಅಧ್ಯಾಯ, ಜಾನ್ ಚಾಪ್ಟರ್ 1,
ಅಂಡ್ ವರ್ಸ್ 18 ಈ ವಾಕ್ಯ ನಮಗೆಲ್ಲರಿಗೂ ತುಂಬಾ ಪರಿಚಿತವಾದಂತ ವಾಕ್ಯ ನಾವಿಲ್ಲಿ ಹೀಗೆ ಓದುತ್ತೇವೆ ದೇವರನ್ನು ಯಾರು ಎಂದು ಕಂಡಿಲ್ಲ ನೋ ಒನ್ ಹ್ಯಾಸ್ ಸೀನ್ ಗಾಡ್ ಯಾವನು ಏಕಪುತ್ರನು ಸ್ವಂತ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಸೊ ಗಾಡ್ ಹ್ಯಾಸ್ ರಿವೀಲ್ ಹಿಮ್ಸೆಲ್ಫ್ ಥ್ರೂ ಹಿಸ್ ಸನ್ ತನ್ನ ಏಕ ಕುಮಾರನಾದ ಯೇಸುಕ್ರಿಸ್ತನ ಮುಖಾಂತರವಾಗಿ ದೇವರು ತನ್ನನ್ನು ನಮಗೆ ತಿಳಿಯಪಡಿಸಿದ್ದಾನೆ ನಾವು ದೇವರನ್ನು ತಿಳ್ಕೊಳ್ಳಿಕ್ಕೆ ದೇವರಿಟ್ಟಿರುವಂತ ಮೂರನೇ ವಿಧಾನ ತನ್ನ ಕುಮಾರನಾದ ಯೇಸುಕ್ರಿಸ್ತ ದೇವರ ಸೃಷ್ಟಿಯ ಮುಖಾಂತರವಾಗಿ ತನ್ನನ್ನೇ ಪ್ರಕಟಪಡಿಸಿದ್ದಾನೆ ಎರಡನೇದಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ತನ್ನನ್ನೇ ಪ್ರಕಟಪಡಿಸಿದ್ದಾನೆ ಮತ್ತು ಮೂರನೇದಾಗಿ ದೇವರು ತನ್ನ ಕುಮಾರನಾದ ಯೇಸುಕ್ರಿಸ್ತನ ಮುಖಾಂತರವಾಗಿ ತನ್ನನ್ನು ಪ್ರಕಟಪಡಿಸಿದ್ದಾನೆ ಮತ್ತು ಈ ದೇವರು ಯಾರೆಂಬುದಾಗಿ ನಾವು ತಿಳ್ಕೊಳ್ಳಬೇಕಾದರೆ ದೇವರು ತನ್ನನ್ನು ಪ್ರಕಟಪಡಿಸುವ ಮತ್ತೊಂದು ಕಾರ್ಯ ತನ್ನ ಗುಣವಿಶೇಷಗಳಿಂದ ದೇವರನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಬೈ ದ ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ದೇವರ ಗುಣಲಕ್ಷಣಗಳು ಆ ದೇವರ ಗುಣಲಕ್ಷಣಗಳಿಂದ ದೇವರು ಯಾರು ಎಂಬುದಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಈ ದೇವರ ಗುಣಲಕ್ಷಣಗಳನ್ನು ದೈವಶಾಸ್ತ್ರದಲ್ಲಿ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಸುಲಭವಾಗುವ ರೀತಿಯಲ್ಲಿ ಎರಡಾಗಿ ವಿಭಜನೆ ಮಾಡಲ್ಪಟ್ಟಿರುವುದಾಗಿದೆ ಅದಕ್ಕೆ ಮೊದಲನೇದಾಗಿ ದೈವಶಾಸ್ತ್ರದಲ್ಲಿ ನಾವು ನೋಡುವುದೇನೆಂದರೆ ದೇವರ ಗುಣಲಕ್ಷಣಗಳನ್ನು ಮೊದಲನೇದಾಗಿ ನ್ಯಾಚುರಲ್ ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ಎಂಬುದಾಗಿ ಹೇಳುತ್ತದೆ ದೇವರ ಸ್ವಾಭಾವಿಕವಾದಂತ ಗುಣಲಕ್ಷಣಗಳು ದೇವರ ಸ್ವಾಭಾವಿಕವಾದ ಗುಣಲಕ್ಷಣಗಳನ್ನು ನಾವು ಈ ರೀತಿಯಾಗಿ ಹೇಳಬಹುದು ದೇವರ ಸ್ವಾಭಾವಿಕವಾದಂತ ಗುಣಲಕ್ಷಣಗಳನ್ನು ದೇವರಿಗೆ ಎಂದಿಗೂ ಮನುಷ್ಯರೊಂದಿಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಇಟ್ ಈಸ್ ಇನ್ಕಮ್ಯುನಿಕಬಲ್ ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ಮನುಷ್ಯನೊಂದಿಗೆ ದೇವರಿಗೆ ಈ ಗುಣಲಕ್ಷಣಗಳನ್ನು ಎಂದಿಗೂ ಹಂಚಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎರಡನೇದಾಗಿ ದೇವರ ನೈತಿಕವಾದಂತ ಗುಣಲಕ್ಷಣಗಳು ದ ಮೋರಲ್ ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ನೈತಿಕವಾದಂತ ಗುಣಲಕ್ಷಣಗಳು ಈ ನೈತಿಕವಾದಂತ ಗುಣಲಕ್ಷಣಗಳನ್ನು ದೇವರಿಗೆ ಮನುಷ್ಯನೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಗಾಡ್ ಕ್ಯಾನ್ ಕಮ್ಯುನಿಕೇಟ್ ಓರ್ ಗಾಡ್ ಕ್ಯಾನ್ ಶೇರ್ ದೀಸ್ ಆಟ್ರಿಬ್ಯೂಟ್ಸ್ ವಿತ್ ದ ಹ್ಯೂಮನ್ ಬೀಯಿಂಗ್ ದೇವರಿಗೆ ಮನುಷ್ಯರೊಂದಿಗೆ ಈ ಗುಣಲಕ್ಷಣಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಆದುದರಿಂದ ದೇವರನ್ನು ನಾವು ತಿಳ್ಕೊಳ್ಳೋದಕ್ಕಾಗಿ ದೇವರು ಈ ರೀತಿಯಲ್ಲಿ ತನ್ನ ಗುಣಲಕ್ಷಣಗಳನ್ನು ಪ್ರಕಟಪಡಿಸುವನಾಗಿದ್ದಾನೆ ಅದರಲ್ಲಿ ಮೊದಲನೇದಾಗಿ ದೇವರ ಗುಣಲಕ್ಷಣಗಳನ್ನು ಸ್ವಾಭಾವಿಕವಾದಂತ ಗುಣಲಕ್ಷಣಗಳು ನ್ಯಾಚುರಲ್ ಆಟ್ರಿಬ್ಯೂಟ್ಸ್ ಆಫ್ ಗಾಡ್ ಅದನ್ನು ದೇವರಿಗೆ ಎಂದಿಗೂ ತನ್ನ ಸೃಷ್ಟಿಯಾದ ಮನುಷ್ಯನೊಂದಿಗೆ ಅದನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಎರಡನೇದಾಗಿ ದೇವರ ನೈತಿಕವಾದಂತ ಗುಣಲಕ್ಷಣಗಳು ದ ಮೋರಲ್ ಆಟ್ರಿಬ್ಯೂಟ್ಸ್ ಆಫ್ ಗಾಡ್ ದೇವರ ನೈತಿಕವಾದಂತ ಗುಣಲಕ್ಷಣಗಳನ್ನು ದೇವರಿಗೆ ನನ್ನೊಂದಿಗೂ ನಿಮ್ಮೊಂದಿಗೂ ಹಂಚಿಕೊಳ್ಳಿಕ್ಕೆ ಸಾಧ್ಯವಾಗುವುದಾಗಿದೆ ಅದರಲ್ಲಿ ನಾವು ಮೊದಲನೇದಾಗಿ ದೇವರ ಸ್ವಾಭಾವಿಕವಾದಂತ ಗುಣಲಕ್ಷಣಗಳ ಕುರಿತಾಗಿ ನೋಡೋಣ ದೇವರ ಸ್ವಾಭಾವಿಕವಾದಂತ ಗುಣಲಕ್ಷಣಗಳು ನ್ಯಾಚುರಲ್ ಆಟ್ರಿಬ್ಯೂಟ್ಸ್ ಆಫ್ ಗಾಡ್ ಅದರಲ್ಲಿ ಮೊದಲನೇದಾಗಿ ನಾವು ದೇವರ ಸ್ವಾಭಾವಿಕ ಗುಣಲಕ್ಷಣಗಳಲ್ಲಿ ನೋಡುವುದೇನೆಂದರೆ ದೇವರು ನಿತ್ಯನಾಗಿದ್ದಾನೆ ಗಾಡ್ ಇಸ್ ಇಟರ್ನಲ್ ದೇವರು ನಿತ್ಯನಾಗಿರುವುದರಿಂದ ಈ ನಿತ್ಯನಾಗಿರುವಂತ ಆ ಗುಣವಿಶೇಷವನ್ನು ಮನುಷ್ಯರೊಂದಿಗೆ ದೇವರಿಗೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಗಾಡ್ ಕ್ಯಾನಾಟ್ ಶೇರ್ ಇಟ್ ಗಾಡ್ ಇಸ್ ಇಟರ್ನಲ್ ಅದಕ್ಕೆ ನಾವು ಅಪೊಸ್ತಲ ಕೃತಿಗಳ 17ನೇ ಅಧ್ಯಾಯ ಆಕ್ಟ್ ಚಾಪ್ಟರ್ 17 17ನೇ ಅಧ್ಯಾಯದ
ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ವಚನದವರೆಗೆ ಓದಿಕೊಳ್ಳೋಣ. ವರ್ಸಸ್ 24-29. ಜಗತ್ತನ್ನು ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಉಂಡು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವನಲ್ಲ. ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂದಾದದೆಲ್ಲವನ್ನು ಕೊಡುವವನಾಗಿ ಆಗಿರಲಾಗಿ ಕೊರತೆ ಇಲ್ಲದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ಒಂದು ವೇಳೆ ಅವರು ತಡ ಮಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂಧಾನದವರೇ ಎಂಬುದಾಗಿ ಹೇಳಿದ್ದಾನೆ. ನಾವು ದೇವರ ಸಂಧಾನರಾಗಿದ್ದು ಇದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಇಲ್ಲಿ ದೇವರ ಕುರಿತಾಗಿ ಅಪೊಸ್ತಲನಾದ ಪೌಲನು ಅಧೇನದಲ್ಲಿದ್ದಾಗ ಆತನು ಮಾಡಿದಂತ ಆ ಪ್ರಸಂಗದಲ್ಲಿ ದೇವರ ಕುರಿತಾಗಿ ಆತನು ವಿವರಿಸುತ್ತಿದ್ದಾನೆ. ದೇವರೆಂದಿಗೂ ಒಂದು ಸೃಷ್ಟಿ ಅಲ್ಲ. ಗಾಡ್ ಇಸ್ ನಾಟ್ ಎ ಕ್ರಿಯೇಷನ್. ಆದರೆ ದೇವರು ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. ಆ ಭೂಮಿ ಆಕಾಶಗಳಲ್ಲಿ ಆತನನ್ನು ಅಡಗಿಸಿಟ್ಟುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಅಷ್ಟು ದೊಡ್ಡವನಾಗಿರುವಂತಹ ದೇವರಾಗಿದ್ದಾನೆ ನಮ್ಮ ದೇವರು. ಅದರಿಂದ ಈ ಸೃಷ್ಟಿಕರ್ತನಾದ ದೇವರು ನಿತ್ಯನಾಗಿರುವಂತಹ ದೇವರಾಗಿರುವುದರಿಂದ ಮನುಷ್ಯರಿಂದ ಯಾವುದನ್ನು ಆತನು ಕೇಳಿಕೊಳ್ಳುವವನಲ್ಲ. ಮನುಷ್ಯನು ಏನನ್ನು ದೇವರಿಗೆ ಕೊಟ್ಟು ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದೊಡ್ಡವನಾದಂತ ನಿತ್ಯನಾದಂತ ದೇವರಾಗಿದ್ದಾರೆ ನಮ್ಮ ದೇವರೆಂಬುದಾಗಿ ನಾವಿಲ್ಲಿ ಓದುವರಾಗಿದ್ದೇವೆ. ಮೊದಲನೇದಾಗಿ ದೇವರ ಸ್ವಾಭಾವಿಕವಾದ ಗುಣಲಕ್ಷಣಗಳಲ್ಲಿ ದೇವರು ನಿತ್ಯನಾದ ದೇವರೆಂಬುದಾಗಿ ನಾವು ನೋಡುತ್ತೇವೆ. ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ನಾವು ಯೋಬನ ಪುಸ್ತಕ ಯೋಬನ ಪುಸ್ತಕ 41 chapter 41 ಅದರ 11 ವಚನವನ್ನು ನಾವು ಓದಿಕೊಳ್ಳೋಣ. ನಾನು ಸಾಲ ತೀರಿಸಬೇಕಾದರೆ ಮೊದಲು ಅದನ್ನು ನನಗೆ ಕೊಟ್ಟವರು ಯಾರು? ಆಕಾಶ ಮಂಡಲದ ಕಳಗಿರುವ ಸರ್ವವು ನನ್ನದೇ. ಆಕಾಶ ಮಂಡಲದ ಕಳಗಿರುವ ಸರ್ವವೂ ನನ್ನದೇ. He is the creator God. ಆತನೆಲ್ಲವೂ ಸೃಷ್ಟಿ ಮಾಡಿದ ಆತನಾದದರಿಂದ ಆತನು ನಿತ್ಯನಾದಂತ ದೇವರಾಗಿದ್ದಾನೆ. He is the eternal God. ಎಲ್ಲಾ ಸೃಷ್ಟಿಗೂ ಮುಂಚೆಯೇ ಆತನಿದ್ದವನಾಗಿದ್ದಾನೆ ಎಂಬುದನ್ನು ಇದರಿಂದ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಮತ್ತು ನಮಗೆ ಪರಿಚಯ ಇರುವಂತ ಮತ್ತೊಂದು ವಾಕ್ಯ ಕೀರ್ತನೆಗಳು 50ನೇ ಕೀರ್ತನೆ ಅದರ 10-12 ವಚನದವರೆಗೆ verses 10-12. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ. ಅಡವಿಯ ಜೀವಜಂತುಗಳೆಲ್ಲ ನನಗೆ ಗೊತ್ತುಂಡು. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ. ಲೋಕವು ಅದರಲ್ಲಿರುವ ಎಲ್ಲವೂ ನನ್ನದಲ್ಲವೇ. ನೋಡಿ, ದೇವರು ತಾನೇ ಇದೆಲ್ಲವೂ ಸೃಷ್ಟಿ ಮಾಡಿರುವ ದೇವರಾಗಿದ್ದಾನೆ. ದೇವರಿಗೆ ಯಾವ ಕೊರತೆಯೂ ಇಲ್ಲ. ಹಿ ಡೋಂಟ್ ಹ್ಯಾವ್ ಎನಿಥಿಂಗ್ ದಟ್ ಇಸ್ ಲ್ಯಾಕಿಂಗ್. ದೇವರು ಎಲ್ಲವನ್ನು ಸೃಷ್ಟಿ ಮಾಡಿರುವನಾಗಿರುವುದರಿಂದ ದೇವರು ನಿತ್ಯನಾದ ದೇವರಾಗಿದ್ದಾನೆ. ಅವರ್ ಗಾಡ್ ಇಸ್ ದ ಇಟರ್ನಲ್ ಗಾಡ್. ಹಿ ಇಸ್ ನಾಟ್ ಎ ಕ್ರಿಯೇಟೆಡ್ ಬೀಯಿಂಗ್. ಎಲ್ಲಾ ಸೃಷ್ಟಿಗೂ ಮೂಲ ಆತನೇ ಎಂಬುದಾಗಿ ಇದರಿಂದ ನಾವು
ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ. ಸಾಧಾರಣವಾಗಿ ಈ ದೇವರ ಕುರಿತಾಗಿ ಹೇಳುವಂಥವರು ಆ ಕುಜೋದ್ಯಗಾರರು ಅವರು ಹೇಳುವಂತಹ ಒಂದು ಕಾರ್ಯವಿದೆ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಂತ ಉದ್ದೇಶವೇನೆಂದರೆ ದೇವರು ಏಕಾಗಿ ಆಗಿದ್ದನು. ಗಾಡ್ ವಾಸ್ ಆಲ್ ಅಲೋನ್. ದೇವರಿಗೆ ಅನ್ಯೋನ್ಯತೆಗೆ ಯಾರು ಇರಲಿಲ್ಲ. ದರ್ ವಾಸ್ ನೋ ಬಡಿ ಫಾರ್ ಗಾಡ್ ಫಾರ್ ಎ ಫೆಲೋಶಿಪ್. ಆದುದರಿಂದ ದೇವರು ಆ ಮನುಷ್ಯನನ್ನು ಸೃಷ್ಟಿ ಮಾಡಿರಬಹುದು ಎಂಬುದಾಗಿ ತರ್ಕ ಮಾಡುವರಿದ್ದಾರೆ. ದೇವರು ಏಕಾಗಿ ಆಗಿದ್ದುದರಿಂದ ದೇವರು ತನ್ನ ಆ ಏಕಾಗಿತ್ವವನ್ನು ಆ ನಾನು ಒಬ್ಬಂಡಿಗನಾಗಿದ್ದೀಯಲ್ಲ ಒಬ್ಬಂಡಿ ಆ ಒಬ್ಬಂಡಿತನವನ್ನು ಅದನ್ನು ನೀಗಿಸುವುದಕ್ಕಾಗಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ ವಾದ ಮಾಡುವವರಿದ್ದಾರೆ. ಆದರೆ ಅದು ಸರಿಯಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವುದಾಗಿದೆ. ನೋಡಿ, ಆ ಯೋಹಾನ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದನು. ಆ ಯೋಹಾನ ಸುವಾರ್ತೆ ಅದರ 17ನೇ ಅಧ್ಯಾಯ chapter 17. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದ ಅದರ 5ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. verse 5, 5ನೇ ವಚನ. ಈಗ ತಂದೆಯೇ, ನೀನು ನನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ಲೋಕ ಉಂಡಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು. ನೋಡಿ, ಲೋಕ ಉಂಡಾಗುವುದಕ್ಕಿಂತ ಮುಂಚೆ ನನಗಿದ್ದಂತ ಮಹಿಮೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿದೆ. ಆತನ ಆವಾಗ ಒಬ್ಬಂಡಿಗನಾಗಿರಲಿಲ್ಲ. ಲೋಕ ಉಂಡಾಗುವುದಕ್ಕಿಂತ ಮುಂಚೆ ಆತನು ತಂದೆಯೊಂದಿಗಿದ್ದವನಾಗಿತ್ತು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ಹೇಳುತ್ತಿದೆ. ಅದು ಮಾತ್ರವಲ್ಲ, ಇನ್ನೊಂದು ವಾಕ್ಯ ನಾವು ಓದಿಕೊಳ್ಳೋಣ. ನಾವು ಅದರ 24ನೇ ವಚನ, 17ನೇ ಅಧ್ಯಾಯದ 24ನೇ ವಾಕ್ಯ. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ನೋಡು, ಇಲ್ಲಿಯೂ ನಾವು ಓದುವುದೇನೆಂದ್ರೆ ಲೋಕ ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಅಂದೇಳುವಾಗ ಲೋಕ ಉಂಡಾಗುವುದಕ್ಕಿಂತ ಮುಂಚೆ ಲೋಕವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆಯೇ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸುವನಾಗಿ ಆ ತಂದೆಯು ಮಗನು ಒಟ್ಟಾಗಿದ್ದರು ಎಂಬುದನ್ನು ಇಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ಆದುದರಿಂದ ನಮಗೆ ವ್ಯಕ್ತವಾಗುವಂತ ಕಾರ್ಯವೇನೆಂದರೆ ಆತನು ದೇವರು ಒಬ್ಬಂಡಿಗನಾಗಿರ್ಲಿಲ್ಲ. ತಂದೆ ಮಗ ಪವಿತ್ರಾತ್ಮ ಆ ವ್ಯಕ್ತಿತ್ವಗಳು ಉಂಡಾಗಿತ್ತು ಎಂಬುದಾಗಿ ತೋರಿಸುವುದಾಗಿದೆ. ಆಗಲೂ ತಂದೆ ತನ್ನ ಮಗನನ್ನು ಪ್ರೀತಿಸುತ್ತಾ ಇದ್ದುದರಿಂದ ಆತನಿಗೆ ಯಾವ ಒಬ್ಬಂಡಿತನವೂ ಆವಾಗ ಕಾಣಿಸಲಿಲ್ಲ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಯಪಡಿಸುವುದಾಗಿದೆ. ಆತನು ಸೃಷ್ಟಿ ಮಾಡಲ್ಪಟ್ಟವನಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಸೃಷ್ಟಿ ಮಾಡಲ್ಪಟ್ಟಂತ ವ್ಯಕ್ತಿ ಅಲ್ಲ ಎಂಬುದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವುದಾಗಿದೆ. ನಾವು ಪ್ರಕಟಣೆ ಗ್ರಂಥವನ್ನು ನೋಡಿಕೊಳ್ಳೋಣ. ಪ್ರಕಟಣೆ ಗ್ರಂಥ ರೆವಲೇಷನ್, ಪ್ರಕಟಣೆ ಗ್ರಂಥ ಅದರ 4ನೇ ಅಧ್ಯಾಯದ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದ 11ನೇ ವಚನ. ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ನೋಡಿ, ಯುಗ ಯುಗಾಂತರಗಳಲ್ಲಿರುವಾತನಾಗಿದ್ದಾನೆ ದೇವರು. ಅದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಆತನು ಸೃಷ್ಟಿ ಮಾಡಲ್ಪಟ್ಟವನಲ್ಲ, ಆತನು ನಿತ್ಯನಾಗಿದ್ದಾನೆ. ಈಸ್ ಇಟರ್ನಲ್, ಗಾಡ್ ಇಸ್ ಇಟರ್ನಲ್. ದೇವರು ನಿತ್ಯನಾದಂತ ದೇವರಾಗಿದ್ದಾನೆ. ದೇವರನ್ನು ನಾವು ನಮ್ಮ ಸಮಯಕ್ಕೆ ಮಿತಿಪಡಿಸಲಿಕ್ಕೆ ಸಾಧ್ಯವಿಲ್ಲ.
ದೇವರು ಸನಾತನನಾಗಿರುವಂತಹ ಇಲ್ಲ ನಿತ್ಯನಾಗಿರುವಂತಹ ದೇವರಾಗಿದ್ದಾನೆ ಎಂಬುದನ್ನು ದೇವರ ವಾಕ್ಯ ನಮಗೆ ಪ್ರಕಟಪಡಿಸುವುದಾಗಿದೆ. ಕೀರ್ತನೆಗಳು 90 ಸಾಮ್ಸ್ 90 ಕೀರ್ತನೆಗಳು 90 ಅದರ ಎರಡನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 90 ಮತ್ತು ಅದರ ಎಂಟನೇ ಎರಡನೇ ವಾಕ್ಯವನ್ನು ನಾವು ಓದುವಾಗ ಇಲ್ಲಿ ನಾವು ಹೀಗೆ ಓದುತ್ತೇವೆ. ಬೆಟ್ಟಗಳು ಉಂಡಾಗುವುದಕ್ಕಿಂತ ಬೆಟ್ಟಗಳು ಉಂಡಾಗುವುದಕ್ಕಿಂತ ಭೂಮಿಯು ಅದರ ಅದರ ದೇಶಗಳು ನಿರ್ಮಾಣವಾದು ಆಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಬೆಟ್ಟಗಳು ಗುಡ್ಡಗಳು ಮತ್ತು ಭೂಮಿ ಆಕಾಶಗಳು ಇದೆಲ್ಲ ಉಂಡಾಗುವುದಕ್ಕಿಂತ ಮುಂಚೆಯೇ ಇಲ್ಲಿ ದೇವರ ಕುರಿತಾಗಿ ಹೇಳುತ್ತಾ ಇದೆ ಕೀರ್ತನೆಗಾರನು. ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು, ಯುಗ ಯುಗಾಂತರಗಳಲ್ಲಿ ಇರುವಂತಹ ದೇವರಾಗಿದ್ದಾನೆ ನಮ್ಮ ದೇವರು. ಪ್ರಿಯರೇ, ಇದರಿಂದ ನಮ್ಮ ದೇವರು ನಿತ್ಯನಾದ ದೇವರೆಂಬುದಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ದಿಸ್ ಈಸ್ ಒನ್ ಆಫ್ ದ ನ್ಯಾಚುರಲ್ ಅಟ್ರಿಬ್ಯೂಟ್ ಆಫ್ ಗಾಡ್. ದೇವರ ಸ್ವಾಭಾವಿಕವಾದ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ದೇವರು ನಿತ್ಯನಾದ ದೇವರು ಎಂಬುದು. ಎರಡನೇದಾಗಿ ದೇವರ ಗುಣಲಕ್ಷಣಗಳಲ್ಲಿ ಮತ್ತೊಂದು, ದೇವರು ಬದಲಾಗದವನಾಗಿದ್ದಾನೆ. ಗಾಡ್ ಇಸ್ ಅನ್ಚೇಂಜಿಂಗ್, ಗಾಡ್ ಇಸ್ ಇಟರ್ನಲ್ ಮೊದಲನೇದಾಗಿ ನಾವು ನೋಡಿತು. ಎರಡನೇದಾಗಿ ಗಾಡ್ ಇಸ್ ಅನ್ಚೇಂಜಿಂಗ್, ದೇವರು ಬದಲಾಗದವನಾಗಿದ್ದಾನೆ. ಅದರ ಕುರಿತಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವುದಾಗಿದೆ. ಅದರ ಅರ್ಥವೇನೆಂದರೆ ದೇವರಿಗೆ ಇನ್ನೂ ಹೆಚ್ಚಾಗಿ ಒಳ್ಳೆಯವನಾಗಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮ ಕುರಿತಾಗಿ ನಾವು ಚಿಂತಿಸುವಾಗ ನಮಗೆ ಬದಲಾವಣೆ ಬೇಕು. ಮನುಷ್ಯರಾದಂತ ನಮಗೆ ಬದಲಾವಣೆ ಬೇಕಾದದ್ದು ತುಂಬಾ ಅವಶ್ಯ. ನಾವು ನನ್ನೇ ಇದ್ದ ಹಾಗೆ ಇವತ್ತಿದ್ದರೆ ಸಾಲದು, ಇವತ್ತಿರುವ ಹಾಗೆ ನಾಳೆ ಇದ್ದರೆ ಸಾಲದು. ನಮ್ಮಲ್ಲಿ ಬದಲಾವಣೆ ಉಂಟಾಗಬೇಕು. ಬದಲಾವಣೆ ಉಂಟಾಗುವಾಗ ಮಾತ್ರವೇ ದೇವರ ಇಚ್ಛೆಗೆ ಅನುಸಾರವಾಗಿ ನಾವು ಬೆಳೆದು ಬರಲಿಕ್ಕೆ ನಮಗೆ ಸಾಧ್ಯ. ಹಾಗೆ ನೋಡುವಾಗ ದೇವರಿಗೆ ಆ ರೀತಿಯಲ್ಲಿ ಬೆಳೆದು ಆತನು ಅಭಿವೃದ್ಧಿ ಹೊಂದಬೇಕಾದಂತ ಯಾವ ಅವಶ್ಯಕತೆಯೂ ಇಲ್ಲ. ಯಾಕಂದ್ರೆ ದೇವರು ತನ್ನಲ್ಲಿಯೇ ಸಂಪೂರ್ಣನಾಗಿರುವನಾಗಿದ್ದಾನೆ. ಗಾಡ್ ಇಸ್ ಪರ್ಫೆಕ್ಟ್ ಇನ್ ಹಿಮ್ಸೆಲ್ಫ್, ತನ್ನಲ್ಲಿಯೇ ಸಂಪೂರ್ಣನಾಗಿರುವಂತ ದೇವರಾಗಿದ್ದಾನೆ ನಮ್ಮ ದೇವರು. ನಾವು ನಮ್ಮ ಕುರಿತಾಗಿ ಚಿಂತಿಸುವಾಗ ನಾವು ಎಲ್ಲದರಲ್ಲಿ ಜ್ಞಾನಿಗಳಲ್ಲ. ನಾನೆಲ್ಲವನ್ನು ತಿಳ್ಕೊಂಡಿದ್ದೇನೆ, ನನಗೆಲ್ಲೂ ಗೊತ್ತಿದೆ ಎಂಬುದಾಗಿ ನಾವೆಲ್ಲ ಜ್ಞಾನಿಗಳೆಂಬುದಾಗಿ ಭಾವಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಿಲ್ಲ. ನಾವು ಜ್ಞಾನದಲ್ಲಿ ಬೆಳೆಯುತ್ತಾ ಇದ್ದೇವೆ. ಅರಿವು ನಮಗೆ ಪ್ರತಿದಿನವೂ ಅದು ಹೆಚ್ಚಾಗುತ್ತಾ ಬರುತ್ತದೆ ಎಂಬುದಾಗಿ ನಾವು ಹಾಗೆ ಒಂದೊಂದು ದಿನ ದಾಟಿ ಹೋಗುವಾಗ ನಾವು ಪರಿಪಕ್ವತೆಗೆ ಬರುತ್ತದೆ. ವಿ ಕಮ್ ಟು ದ ಮೆಚ್ಯೂರಿಟಿ. ಆದರೆ ದೇವರ ಕುರಿತಾಗಿ ನಾವು ಚಿಂತಿಸುವಾಗ ದೇವರು ಹಾಗೆ ಮೆಚ್ಯೂರಿಟಿಗೆ ಬರಬೇಕಾದಂತ ಪರಿಪಕ್ವತೆಗೆ ಬರಬೇಕಾದಂತ ಯಾವ ಅವಶ್ಯಕತೆ ಇಲ್ಲ. ದೇವರು ಯಾವಾಗಲೂ ಜ್ಞಾನಿಯಾದಂತ ದೇವರಾಗಿದ್ದಾನೆ. ಜ್ಞಾನವು ಇನ್ನೂ ಆತನಿಗೆ ನಾನು ಇನ್ನೂ ಅರಿವನ್ನು ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ದೇವರಿಗಿಲ್ಲ ಎಂಬುದಾಗಿ ನಮಗೆ ಗೊತ್ತಿದೆ. ಹಾಗೆ ನಾವು ನೋಡುವಾಗ ದೇವರ ಪವಿತ್ರತೆ, ನಾವು ಪವಿತ್ರತೆಯಲ್ಲಿ ಪ್ರತಿದಿನವೂ ನಾವು ಅಭಿವೃದ್ಧಿ ಹೊಂದುತ್ತಾ ಬರಬೇಕು. ನನ್ನ ನಿಮ್ಮ ಜೀವನದಲ್ಲಿ ನಾವು ಪವಿತ್ರರಾಗಿ ಹೆಚ್ಚಾಗುತ್ತಾ ಬರಬೇಕು. ನಮ್ಮ ಪವಿತ್ರತೆಯಲ್ಲಿ ನಾವು ಇನ್ನೂ ಬೆಳೆಯುತ್ತಾ ಬರಬೇಕು, ಅಭಿವೃದ್ಧಿ ಹೊಂದುತ್ತಾ ಬರಬೇಕು. ಆದರೆ ದೇವರ ಕುರಿತಾಗಿ ನಾವು ನೋಡುವಾಗ ದೇವರು ಪವಿತ್ರನೆಂಬುದಾಗಿ ಹೇಳುವಾಗ ದೇವರಿಗೆ ಇನ್ನೂ ಪವಿತ್ರತೆ ಹೆಚ್ಚಾಗಿ ಹೊಂದಿಕೊಳ್ಳಬೇಕೆಂಬ ಯಾವ ಅವಶ್ಯಕತೆ ಇಲ್ಲ. ಗಾಡ್ ಇಸ್ ಹೋಲಿ ಇನ್ ಹಿಮ್ಸೆಲ್ಫ್, ಆತನು ಪವಿತ್ರತೆಯಲ್ಲಿ ಸಂಪೂರ್ಣನಾಗಿದ್ದಾನೆ. ಜ್ಞಾನದಲ್ಲಿ ಆತನು ಸಂಪೂರ್ಣನಾಗಿದ್ದಾನೆ. ಅದು ಮಾತ್ರವಲ್ಲ, ದೇವರ ಕುರಿತಾಗಿ ನಾವು ನೋಡುವಾಗ ದೇವರು ನೀತಿವಂತನಾಗಿದ್ದಾನೆ. ದೇವರು ನೀತಿವಂತನೆಂಬುದಾಗಿ ಹೇಳುವಾಗ
ಆತನು ನೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದುತ್ತಾ ಬರಬೇಕೆಂಬುದಾಗಿ ಹೇಳಲಿಕ್ಕಿಲ್ಲ. ಈಸ್ ಪರ್ಫೆಕ್ಟ್ ಇನ್ ಇಸ್ ರೈಚಿಯಸ್ನೆಸ್. ಆತನು ನೀತಿಯಲ್ಲಿ ಸಂಪೂರ್ಣನಾಗಿರುವಂತಹ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ದೇವರ ಕರುಣೆಯ ಕುರಿತಾಗಿ ಚಿಂತಿಸುವಾಗ, ನಮ್ಮ ಕುರಿತಾಗಿ ನಾವು ಹೇಳುವಾಗ, ಒಂದು ವೇಳೆ ನಾವು ಇನ್ನೂ ಕರುಣೆ ತೋರಿಸಬೇಕೆಂಬುದಾಗಿ ನಮ್ಮ ಕುರಿತಾಗಿ ನಾವು ಹೇಳಬೇಕು. ನಾವು ಕರುಣೆಯಲ್ಲಿ ಕಡಿಮೆ ಇರುವರಾಗಿದ್ದೇವೆ, ಇನ್ನೂ ನಾವು ಹೆಚ್ಚು ಕರುಣೆ ಉಳ್ಳವರಾಗಬೇಕೆಂಬುದಾಗಿ ನಮ್ಮ ಕುರಿತಾಗಿ ಹೇಳಬಹುದು. ಆದರೆ ಪ್ರಿಯರೇ, ದೇವರು ಕರುಣೆಯಲ್ಲಿ ಸಂಪೂರ್ಣನಾಗಿದ್ದಾನೆ. ಇನ್ನು ಕರುಣೆ ಹೆಚ್ಚು ದೇವರು ಸಂಪಾದಿಸಿಕೊಳ್ಳಬೇಕಾದಂತ ಅವಶ್ಯಕತೆ ಇಲ್ಲ. ಕರುಣೆಯಲ್ಲಿಯೂ ಆತನು ಸಂಪೂರ್ಣನಾದ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, ದೇವರು ಎಲ್ಲಾ ಈ ವಿಷಯಗಳಲ್ಲಿ ಸಂಪೂರ್ಣನಾಗಿರುವಂತಹ ದೇವರಾಗಿದ್ದಾನೆ ಎಂಬುದನ್ನು ದೇವರ ವಾಕ್ಯ ನಮಗೆ ತಿಳಿಯಪಡಿಸುವುದಾಗಿದೆ. ಆ ಸಂಬಂಧದಲ್ಲಿ ಕೆಲವು ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಲೆಟ್ ಅಸ್ ರೀಡ್ ಅ ಫ್ಯೂ ವರ್ಸಸ್. 102 ಕೀರ್ತನೆ, ಸಾಮ್ಸ್ 102, ಅದರ 25-27 ವರ್ಸಸ್ 25-27. ಇಲ್ಲಿ ನಾವು ಹೀಗೆ ಓದುತ್ತೇವೆ: ಆದಿಯಲ್ಲಿ ನೀನು ಭೂಮಿಗೆ ಅಸ್ಥಿವಾರವನ್ನು ಹಾಕಿದಿ, ಗಗನ ಮಂಡಲವು ನಿನ್ನ ಕೈಕೆಲಸವಾಗಿದೆ. ಅವು ನಾಶವಾಗುವವು, ಆದರೆ ನೀನು ಶಾಶ್ವತವಾಗಿ ನೃತಿ, ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವುದು, ಉಡುಪಿನಂತೆ ಅವುಗಳನ್ನು ಬೆದಲಿಸುತ್ತಿ, ಅವು ಮಾರ್ಪಡುವವು. ನೀನಾದರೂ ಏಕರೀತಿಯಾಗಿದ್ದಿ, ನಿನ್ನ ವರುಷಗಳು ಮುಗಿದು ಹೋಗುವುದಿಲ್ಲ. ಇಲ್ಲಿ ನಾವು ಓದುತ್ತೇವೆ, ನೀನಾದರೂ ಏಕ ರೀತಿಯಾಗಿದ್ದಿ. ಗಾಡ್ ಇಸ್ ಅನ್ ಅನ್ಚೇಂಜಿಂಗ್ ಗಾಡ್. ದೇವರಿಗೆ ಬದಲಾವಣೆ ಇಲ್ಲ, ದೇವರು ಬದಲಾಗುವನಲ್ಲ. ಆತನು ನನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಇರುವಾತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತಿದೆ. ಮಲಾಖ್ಯನ ಗ್ರಂಥ ನೋಡಿ, ಮಲಾಖ್ಯನ ಗ್ರಂಥ ಮಲಕಾಯಿ ಅದರ 3 ಅಧ್ಯಾಯದ 6 ಆದರೂ ಯಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದ್ದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಇಲ್ಲಿ ನಾವು ಓದುತ್ತೇವೆ, ಯಹೋವನಾದ ನಾನು ಮಾರ್ಪಡಲಿಲ್ಲ. ಅವರ್ ಗಾಡ್ ಇಸ್ ಅನ್ ಅನ್ಚೇಂಜಿಂಗ್ ಗಾಡ್. ನಮ್ಮ ದೇವರಿಗೆ ಯಾವ ಬದಲಾವಣೆಯೂ ಇಲ್ಲ ಎಂಬುದಾಗಿ ನಾವಿಲ್ಲಿ ನೋಡುವರಾಗಿದ್ದೇವೆ. ಅವಾಗ ದೇವರ ಗುಣಲಕ್ಷಣಗಳಲ್ಲಿ ಇದೊಂದು ನಾವು ಮೊದಲು ನೋಡಿದಾಯ್ತು. ದೇವರ ಸ್ವಾಭಾವಿಕವಾದ ಗುಣಲಕ್ಷಣಗಳಲ್ಲಿ ಒಂದು, ದೇವರು ಆತನ ಕಾರ್ಯಗಳಲ್ಲಿ ನಾವು ನೋಡುವಾಗ ದೇವರಿಗೆ ಯಾವ ಬದಲಾವಣೆ ಇಲ್ಲ ಎಂಬುದಾಗಿ ನಾವು ಈಗ ನೋಡುತ್ತಾ ಬಂದೆವು. ಮೊದಲು ನಾವು ನೋಡಿತ್ತು, ದೇವರು ನಿತ್ಯನಾಗಿದ್ದಾನೆ, ನಿರಂತರ ಇರುವ ಆತನಾಗಿದ್ದಾನೆ, ಯುಗ ಯುಗಾಂತರಗಳಲ್ಲಿ ಇರುವ ಆತನಾಗಿದ್ದಾನೆ, ಮತ್ತು ದೇವರಿಗೆ ಮಾರ್ಪಾಟವಿಲ್ಲ. ದೇವರು ಹಾಗೆ ಯಾವಾಗಲಿರುವ ಆತನಾಗಿದ್ದಾನೆ. ಮೂರನೇದಾಗಿ, ದೇವರು ಸರ್ವವ್ಯಾಪಿಯಾಗಿದ್ದಾನೆ. ಗಾಡ್ ಈಸ್ ಓಮಿನಿ ಪ್ರೆಸೆಂಟ್. ದೇವರು ಸರ್ವವ್ಯಾಪಿಯಾದಂತ ದೇವರಾಗಿದ್ದಾನೆ. ಅದು ದೇವರ ಸ್ವಾಭಾವಿಕವಾದಂತ ಗುಣಲಕ್ಷಣಗಳಲ್ಲಿ ಒಂದು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ವಾಸಸ್ಥಾನ ಸ್ವರ್ಗ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಸ್ವರ್ಗ ವಾಸಿಯಾದಂತ ದೇವರು ಆತ್ಮ ಸ್ವರೂಪನಾಗಿ ಆತನು ಎಲ್ಲ ಕಡೆಯಲ್ಲಿ ಇರುವನಾಗಿದ್ದಾನೆ. ದೇವರ ವಾಸಸ್ಥಾನ ಸ್ವರ್ಗ, ಆದರೆ ಆತ್ಮಸ್ವರೂಪಿಯಾದಂತ ದೇವರು ಎಲ್ಲಾ ಕಡೆಯಲ್ಲಿರುವಂತಹ ದೇವರಾಗಿದ್ದಾನೆ. ಹೀಸ್ ಎ ಗಾಡ್ ಹೂ ಈಸ್ ಓಮಿನಿ ಪ್ರೆಸೆಂಟ್. ಎಲ್ಲಿಯೂ ಇರುವಂತಹ ದೇವರಾಗಿದ್ದಾನೆ ನಮ್ಮ ದೇವರು. ಇದಕ್ಕೆ ನಮಗೆ ಆಧಾರ ಮಾಡಿಕೊಡುವಂತ ವಾಕ್ಯ ಭಾಗ ನಿಮಗೆಲ್ಲರಿಗೂ ತುಂಬಾ
ಪರಿಚಯವಾದಂತಹ ವಾಕ್ಯ ಭಾಗ ನಾವು 139 ಕೀರ್ತನೆ ಅದರ 7-12 ವಚನದ ತನಕ ಓದುವಾಗ ಅಲ್ಲಿ ನಾವು ಓದುತ್ತೇವೆ ಸಾಮ್ಸ್ 139 139 ಕೀರ್ತನೆ 7-12. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ, ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾದಾಳಕ್ಕೆ ಹೋಗಿ ಮಲಗಿಕೊಂಡ ಏನಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು, ಕಾರ್ಗತ್ತಲೆಯು ನನ್ನನ್ನು ಕವಿಯದು, ಹಗಲು ಹೋಗಿ ನನ್ನ ಸುತ್ತಲೂ ಇರಲಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ಇರುಳು ಹಗಲಾಗಿಯೇ ಇರುತ್ತದೆ. ಕತ್ತಲೆ ಬೆಳಕುಗಳೆರಡು ನಿನಗೆ ಒಂದೇ. ಪ್ರಿಯರೇ, ನಾವಿಲ್ಲಿ ನೋಡುತ್ತೇವೆ ದೇವರಿಂದ ಮರೆಯಾಗಿ ನಾವು ಎಲ್ಲಿಯೂ ಓಡಿ ಹೋಗಲಿಕ್ಕೆ ಸಾಧ್ಯವಿಲ್ಲ, ಮರೆಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಮೇಲಕ್ಕೆ ಆಕಾಶಕ್ಕೆ ಏರಿದರು ಇಲ್ಲ, ನಾವು ಕೆಳಗೆ ಸಮುದ್ರದ ಅಡಿಗೋದರು ಇಲ್ಲ, ನಾವು ಪಾದಾಳಕ್ಕಿಳಿದರು ಎಲ್ಲಿಯಾದರೂ ದೇವರ ಕಣ್ಣುಗಳು ನಮ್ಮನ್ನು ನೋಡುವುದಾಗಿದೆ. ದೇವರ ದೃಷ್ಟಿ ನಮ್ಮ ಮೇಲಿರುತ್ತದೆ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಬರೆಯುತ್ತಿದ್ದಾನೆ. ಅದರಿಂದ ನಮಗೆ ತಿಳಿದು ಬರುವಂತ ಸತ್ಯವೇನು? ದೇವರು ಸರ್ವವ್ಯಾಪಿಯಾಗಿದ್ದಾನೆ. ನಮ್ಮ ದೇವರು ಎಲ್ಲಾ ಸ್ಥಳದಲ್ಲಿ ಒಂದೇ ಸಮಯ ಆತನು ಆತ್ಮಸ್ವರೂಪಿಯಾಗಿ ಎಲ್ಲೆಲ್ಲಿಯೂ ಇರುವಾತನಾಗಿದ್ದಾನೆ ನಮ್ಮ ದೇವರು ಎಂದು ದೇವರ ವಾಕ್ಯ ನಮಗೆ ಖಚಿತಪಡಿಸುವುದಾಗಿದೆ. ನಾವು ಯೆಶಾಯನ ಗ್ರಂಥ 66 ಅಧ್ಯಾಯ, ಯೆಶಾಯ 66, ಅದರ 1 ವಾಕ್ಯವನ್ನು ಓದಿಕೊಳ್ಳೋಣ. ವರ್ಸ್ 1, ಯಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು? ಆಕಾಶವು ಭೂಮಿಯು ಎಲ್ಲವೂ ತುಂಬಿರುವ ಆತನಾಗಿದ್ದಾನೆ ನಮ್ಮ ದೇವರು. ಆದ್ದರಿಂದ ನಾವು ತಿಳ್ಕೊಳ್ಳಬಹುದು ನಮ್ಮ ದೇವರು ಆತನು ಸರ್ವವ್ಯಾಪಿಯಾದಂತ ದೇವರಾಗಿದ್ದಾನೆ. ನಮಗೆ ಗೊತ್ತಿದೆ ಯೋನನ ಚರಿತ್ರೆ. ಯೋನನ ಗ್ರಂಥ 2 ನಾವು ಓದುತ್ತೇವೆ, ಯೋನನು ಆ ಮೀನಿನ ಹೊಟ್ಟೆಯಲ್ಲಿದ್ದಾಗ ಅವನು ದೇವರಿಗೆ ಮೊರೆ ಇಟ್ಟನು. ಹಿ ಪ್ರೇಡ್ ಅನ್ ಟು ಗಾಡ್ ವೆನ್ ಹಿ ವಾಸ್ ಡೀಪ್ ಡೌನ್ ಇನ್ ದಟ್ ಸಿ, ಆ ಸಮುದ್ರದ ಅಡಿಯಲ್ಲಿದ್ದು ಆ ಮೀನಿನ ಹೊಟ್ಟೆಯಲ್ಲಿದ್ದಂತ ಯೋನನು ದೇವರಿಗೆ ಮೊರೆ ಇಟ್ಟಾಗ ದೇವರು ಅವನ ಮೊರೆಯನ್ನು ಕೇಳಿದನೆಂಬುದಾಗಿ ನಾವಲ್ಲಿ ನೋಡುವರಾಗಿದ್ದೇವೆ. ಆದುದರಿಂದ ಎಲ್ಲೇ ಹೋದರೂ ನಾವೆಲ್ಲಿದ್ದರೂ ದೇವರು ನಮ್ಮನ್ನು ದೃಷ್ಟಿಸುವನಾಗಿದ್ದಾನೆ. ದೇವರಿಂದ ನಮಗೆ ಮರೆಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ದೇವರ ಗುಣಲಕ್ಷಣಗಳಲ್ಲಿ ಕೆಲವುದನ್ನು ನೋಡ್ಲಿಕ್ಕೆ ನಮಗೆ ಸಾಧ್ಯವಾಯಿತು. ಇದು ದೇವರ ದೇವರ ಸಹಜವಾದಂತ ಇಲ್ಲ ದೇವರ ಸ್ವಾಭಾವಿಕವಾದಂತ ಗುಣಲಕ್ಷಣಗಳು. ಅದರಲ್ಲಿ ಮೊದಲನೇದಾಗಿ ನಾವು ನೋಡಿದೆ ಏನಂದ್ರೆ ದೇವರು ನಿತ್ಯನಾಗಿದ್ದಾನೆ, ದೇವರು ಬದಲಾಗದವನಾಗಿದ್ದಾನೆ, ದೇವರು ಸರ್ವವ್ಯಾಪಿಯಾಗಿದ್ದಾನೆ. ಇನ್ನು ಮುಂದಿನ ವಿಷಯಗಳು ಮುಂದಿನ ಕ್ಲಾಸ್ ಅಲ್ಲಿ ದೇವರ ಚಿತ್ತವಾದರೆ ನಾವು ಕಲಿಯೋಣ. ಇವತ್ತು ನಾವು ಕಲಿತಂತ ವಿಷಯಗಳು ನಮ್ಮ ನೆನಪಲ್ಲಿ ನಾವು ಇಟ್ಟುಕೊಳ್ಳೋಣ. ದೇವರ ಸ್ವಾಭಾವಿಕವಾದ ಗುಣಲಕ್ಷಣಗಳು, ಮನುಷ್ಯನು ದೇವರನ್ನು ತಿಳ್ಕೊಳ್ಳುವುದಕ್ಕಾಗಿ ದೇವರಿಟ್ಟಿರುವಂತ ದೇವರ ಕಾರ್ಯವಾಗಿದೆ. ಇದು ದೇವರಿಗೆ ಎಂದಿಗೂ ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಈ ಗುಣಲಕ್ಷಣಗಳು ದೇವರು ದೇವರಾಗಿದ್ದಾನೆ ಎಂಬುದಾಗಿ ಪ್ರಕಟಪಡಿಸುವುದಾಗಿದೆ. ಇದನ್ನು ಇನ್ನು ಆಳವಾಗಿ ಕಲಿಯುವಂತೆ ದೇವರು ತಾನೇ ನಿಮ್ಮನ್ನು ಸಹಾಯಿಸಲಿ. ಈ ದಿವಸ ವಾಕ್ಯ ಕೇಳಿದಂತ ಎಲ್ಲಾ ಪ್ರಿಯರಿಗೂ ದೇವರ ನಾಮದಲ್ಲಿ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸುತ್ತೇನೆ. ನಿಮಗೆಲ್ಲರಿಗೂ ನನ್ನ ವಂದನೆಯನ್ನು ತಿಳಿಸುತ್ತಾ
संदेश नानी मुक्त देवर नाम के स्तोत्र कर्तन परिशुद्ध नाम के स्तोत्र उंटागली कर्तन प्रिय सहोद सहोदरियर देवर तेवकर मूलक सत्यव उपदेश स्तोत्र देवर कुछ ना कलता नाविवत देवर गुणलक्षण ना केत बंद देवर ज्ञान कुरता नोड़ देवर ऐन आत पराक्रम देवर आतन ज्ञान एपार एंबी देवर तुम्हारे रीत प्रकटिके सृष्टिया मूलक एर वाक्यद तुमार मूलक आतु तमें प्रकटिके नाकने आतन प्रकटिकु तुणलक्षण सृष्टि एर वाक्य कुमार नाकु आतन गुणलक्षण आतन गुणलक्षण नोड़े नेचुरल अट्रिब्यूट्स ऑफ गॉड अंदर स्वाभाविक गुणलक्षण मोरल अट्रिब्यूट्स ऑफ गॉड नैतिक गुणलक्षण नेचुरल अट्रिब्यूट स्वाभाविक गुणलक्षण देवरल्ली मात्र कंडुबरुवंतो अथवा मनुष्यरोंदिगे अदन्न हंचिकोळ्ळुवुदिल्ल।